ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಸಂದೀಪ್ ಅಂತ. ನಮ್ಮ ಚಾನಲ್ನಲ್ಲಿ ಆರೋಗ್ಯದ ಬಗ್ಗೆ, ರೋಗದ ಲಕ್ಷಣಗಳ ಬಗ್ಗೆ, ಮನೆ ಮದ್ದುಗಳ ಬಗ್ಗೆ ಮತ್ತು ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ. ಈ ವಿಷಯಗಳಲ್ಲಿ ನಿಮ್ಗೆ ಏನಾದ್ರು ಆಸಕ್ತಿ ಇತ್ತು ಅಂತ ಹೇಳಿದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಯಾವುದೇ ಥರದ ಪ್ರಶ್ನೆಗಳಿತ್ತು ಅಂತ ಹೇಳಿದರೆ ಕಾಮೆಂಟ್ ಸೆಕ್ಷನ್ನಲ್ಲಿ ಹಾಕಿ ಅಂತ ಹೇಳ್ತಾ ಅವನ್ನ ಆನ್ಸರ್ ಮಾಡೋಕ್ಕೆ ನಾವು ಟ್ರೈ ಮಾಡ್ತೀವಿ. ಸೊ ಮೊದಲನೇದಾಗಿ ಇವತ್ತಿನ ಒಂದು ವಿಷಯ ಅಲರ್ಜಿ. ಈಗ ಅಲರ್ಜಿಗಳು ಯಾವ್ಯಾವ ವಿಧಗಳಲ್ಲಿರುತ್ತೆ, ಅಲರ್ಜಿಗಳಲ್ಲಿ ಲಕ್ಷಣಗಳೇನೇನು ಕಂಡುಬರುತ್ತೆ ಮತ್ತು ಅಲರ್ಜಿಗಳನ್ನು ಹೇಗೆ ಚಿಕಿತ್ಸೆ ಮಾಡ್ಬೋದು ಅನ್ನೋದನ್ನ ಇವತ್ತು ತಿಳ್ಕೊಳ್ಳೋಣ ಸ್ನೇಹಿತರೆ. ಇವತ್ತಿನ ವಿಷಯ ಅಲರ್ಜಿಗಳ ಕಾರಣ, ಲಕ್ಷಣ ಮತ್ತು ಚಿಕಿತ್ಸೆ. ಸೊ ಅಲರ್ಜಿ ಅಂತ ಹೇಳಿದರೆ ಏನಿದು ಅಂತಲೂ ಒಂದು ಪ್ರಶ್ನೆ ಆಗುತ್ತೆ. ಈ ಅಲರ್ಜಿ ಅಂತ ಹೇಳಿದರೆ ನಮ್ಮ ದೇಹದಲ್ಲಿ ಒಂದು ವ್ಯವಸ್ಥೆ ಇದೆ ಸ್ನೇಹಿತರೆ. ಈ ವ್ಯವಸ್ಥೆಗೆ ನಾವೇನು ಹೇಳ್ತೀವಿ ಅಂತ ಹೇಳಿದರೆ ಪ್ರಕೃತಿ ದತ್ತವಾಗಿ ಬಂದಿರತಕ್ಕಂಥ ರೋಗ ನಿರೋಧಕ ಶಕ್ತಿ ಅಂತ ಹೇಳ್ತೀವಿ. ಈ ರೋಗ ನಿರೋಧಕ ಶಕ್ತಿ ಏನಿದೆಯಲ್ಲ, ಇದು ಎಲ್ಲ ರೋಗ ಕಣಗಳನ್ನು ಪೂರ್ತಿಯಾಗಿ ಹೊರಗಿಡಲು ಪ್ರಯತ್ನ ಮಾಡ್ತಾನೇ ಇರುತ್ತೆ 24 ಗಂಟೆನೂ ಸಹಿತ. ಸೊ ಹೀಗಾಗಿ ಈ ಒಂದು ವ್ಯವಸ್ಥೆಯಲ್ಲಿ ಏನಾದರೂ ಅಡೆತಡೆಗಳು ಉಂಟಾಯಿತು, ಈ ಒಂದು ವ್ಯವಸ್ಥೆಗಳಲ್ಲಿ ಏನಾದರೂ ತೊಂದರೆಗಳಾಯಿತು, ಅದಕ್ಕೆ ಅಲರ್ಜೀಸ್ ಅಂತಲೂ ನಾವು ಹೇಳ್ತೀವಿ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ ನಮ್ಮ ಮನೆಯ ಕಾವಲಿಗೆ ಇಟ್ಟಿರತಕ್ಕಂಥ ಒಬ್ಬ ಸೈನಿಕ, ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ಅಂತ ಹೇಳಿದರೆ ತನ್ನಷ್ಟಕ್ಕೆ ತಾನೇ ರೋಗಗ್ರಸ್ತವಾಗಿ ತನ್ನಷ್ಟಕ್ಕೆ ತಾನೇ ಹೊಡ್ಕೊಳ್ಳೋಕ್ಕೆ ಶುರು ಮಾಡ್ದಂಗೆ ಇದು ಅಲರ್ಜಿ ಅಂತಲೂ ನಾವು ಹೇಳ್ತೀವಿ. ಗೊತ್ತಾಗಿರ್ಬೋದು ನಿಮಗೆ. ಯಾಕೆ ಅಂತ ಹೇಳಿದರೆ ನಮ್ಮ ಮನೆಯನ್ನು ಕಾಯ್ತಿರುವಂಥವ್ನು ಏನು ಮಾಡ್ತಾನೆ ಅಂತ ಹೇಳಿದರೆ ನಮ್ಮನ್ನು ಪೂರ್ತಿಯಾಗಿ ಕಾಯ್ತಾ ಇರ್ತಾನೆ. ಆದರೆ ಅವನಿಗೆ ಒಂದು ತಪ್ಪು ಕಲ್ಪನೆ ಏನಾದರೂ ಬಂತು, ಕಳ್ಳ ಒಳಗಡೆ ಹೋಗ್ಬಿಟ್ಟಿದ್ದಾನೆ, ಕಳ್ಳ ಬೇರೆ ಕಡೆಗೆ ಬರ್ತಾ ಇದ್ದಾನೆ, ಹೀಗೇನಾದ್ರೂ ಒಂದು ತಪ್ಪು ಕಲ್ಪನೆ ಬಂತು ಅಂತಂದರೆ ಆ ಸೈನಿಕ, ಆ ವ್ಯಕ್ತಿ ಏನು ಮಾಡ್ಲಿಕ್ಕತ್ತಾನೆ ಅಂತ ಹೇಳಿದರೆ ಅವನು ಎಲ್ಲ ಕಡೆಗೂ ಹುಡ್ಕಾಡ್ಲಿಕ್ಕೆ ಶುರು ಮಾಡ್ತಾನೆ. ಯಾಕೆ ಅಂತ ಹೇಳಿದರೆ ಯಾವುದೇ ಒಂದು ಸೂಚನೆ ಇರಲ್ಲ, ಯಾವುದು ಲಕ್ಷಣಗಳು ಕಾಣ್ತಾ ಇರಲ್ಲ, ಆದ್ರೂ ಸಹಿತ ಇವನಿಗೆ ಬಂದಿರತಕ್ಕಂಥ ಒಂದು ಮನಸ್ಸಿನಲ್ಲಿ ಬಂದಿರತಕ್ಕಂಥ ಒಂದು ತಪ್ಪು ಭಾವನೆ, ತಪ್ಪು ಕಲ್ಪನೆ ಏನು ಮಾಡುತ್ತೆ ಅಂತ ಹೇಳಿದರೆ ಅವನಷ್ಟಕ್ಕೆ ಅವನ ವಿರುದ್ಧ ಹೋರಾಡಲಿಕ್ಕೆ ಶುರು ಮಾಡ್ತಾನೆ. ಸೊ ಹೀಗಾಗಿ ಇದೇ ಒಂದು ಪರಿಸ್ಥಿತಿ ನಮ್ಮ ಒಂದು ಅಲರ್ಜಿ ಆದಾಗ ನಮ್ಮ ದೇಹದಲ್ಲಿ ಆಗ್ತಕ್ಕಂಥದ್ದು ಸ್ನೇಹಿತರೆ ಅಂತ ಹೇಳಿದರೆ ನಮ್ಮ ರೋಗ ನಿರೋಧಕ ಶಕ್ತಿಯಲ್ಲಿ ಆ್ಯಂಟಿಬಾಡೀಸ್ ರಿಲೀಸ್ ಆಗ್ತಾ ಇರುತ್ತೆ. ಈ ಆ್ಯಂಟಿಬಾಡೀಸ್ ರಿಲೀಸ್ ಆಗಿ ಏನು ಮಾಡ್ತಾ ಇರುತ್ತೆ, ರೋಗ ಬರಿಸುವಂಥ ಎಲ್ಲ ಪದಾರ್ಥಗಳು, ಎಲ್ಲ ವಿಷ ಅಂಶಗಳನ್ನು ಸರಿಯಾಗಿ ನಿಗ್ರಹಿಸಿ ಅದನ್ನು ಪೂರ್ತಿಯಾಗಿ ಹೊರಗಾಕುವಂಥ ಕೆಲಸ ಈ ರೋಗ ನಿರೋಧಕ ಶಕ್ತಿದು. ಆದರೆ ಈಗೇನಾಗಿರುತ್ತೆ ಅಂತ ಹೇಳಿದರೆ ಈ ಅಲರ್ಜಿಯಲ್ಲಿ ಏನಾಗ್ಬಿಟ್ಟಿರುತ್ತೆ ಅಂತ ಹೇಳಿದರೆ ಈ ಆ್ಯಂಟಿಬಾಡೀಸೇ ಅದರ ವಿರುದ್ಧ ಬಂದು ನಿಂತ್ಕೊಂಡ್ಬಿಟ್ಟಿರುತ್ತೆ. ಸೊ ಹೀಗಾಗಿ ತನ್ನ ದೇಹವನ್ನು ತಾನೇ ವಿರೋಧಿಸಬೇಕು ಅಂತ ಹೇಳಿದರೆ ಈ ಒಂದು ಸಿಸ್ಟಮ್, ಈ ಒಂದು ವ್ಯವಸ್ಥೆಗೆ ಒಂದಿಷ್ಟು ತೊಂದರೆ ಆಗುತ್ತೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ ನಮ್ಮ ಮನೆಯಲ್ಲೇ ಕಳ್ಳರಿದ್ದಾರೆ ಅಂತ ಗೊತ್ತಾಯಿತು ಅಂತ ಹೇಳಿದರೆ ನಮಗೆ ತುಂಬ ಕಷ್ಟ ಆಗುತ್ತೆ. ಯಾರವರು, ಹೇಗೆ ಹುಡ್ಕೋದು, ತೊಂದರೆ, ತುಂಬ ತೊಂದರೆ ಆಗಿಬಿಡುತ್ತೆ. ಯಾಕೆಂತಂದರೆ ಹೊರಗಿನ ವೈರಿಯನ್ನು ನಾವು ಹೇಗೆ ಬೇಕಾದ್ರೂ ಅವ್ರನ್ನ ಹೊರಗಿಡಬಹುದು ಮತ್ತು ಸದೆ ಬಡಿಬಹುದು. ಆದರೆ ನಮ್ಮ ಒಳಗಿನ ವೈರಿಗಳನ್ನ ಸದೆ ಬಡೋದು ತುಂಬ ಕಷ್ಟವಾಗುತ್ತೆ ಸ್ನೇಹಿತರೆ. ಅದೇ ರೀತಿಯ ಪರಿಸ್ಥಿತಿ ಈ ಅಲರ್ಜಿಯಲ್ಲಿ ನಮ್ಮ ದೇಹದಲ್ಲಿ ಆಗ್ತಕ್ಕಂಥದ್ದು ಸ್ನೇಹಿತರೆ. ಸೊ ಹೀಗಾಗಿ ಈ ಅಲರ್ಜಿಗಳು ಏನಾದರೂ ಆಯಿತು ಅಂತ ಹೇಳಿದರೆ ನಮ್ಮ ಚರ್ಮದ ಮೇಲೆ, ನಮ್ಮ ಸೈನಸ್ ಅಂತ ಹೇಳಿದರೆ ಇದೆ, ನಮ್ಮ ಮುಖದ ಮೇಲೆ ಒಂದಿಷ್ಟು ಮೂಳೆಗಳಿದೆ, ಅದಕ್ಕೆ ಸೈನಸ್ ಅಂತಲೂ ನಾವು ಹೇಳ್ತೀವಿ. ಅಂತ ಹೇಳಿದರೆ ಇಥಮೋಡಲ್ ಸೈನಸ್ ಹೇಳ್ತೀವಿ, ಫ್ರಂಟಲ್ ಸೈನಸ್ ಹೇಳ್ತೀವಿ, ಹೀಗೆ ಮುಖದ ಮೇಲೆ ಇರತಕ್ಕಂಥ ಒಂದಿಷ್ಟು ಸೈನಸ್ಗಳು ಇದೆ ಸ್ನೇಹಿತರೆ. ಈ ಸೈನಸ್ಸಲ್ಲೂ ಸಹಿತ ಅಲರ್ಜಿಯನ ಒಂದು ಲಕ್ಷಣಗಳು ಕಂಡುಬರುತ್ತೆ. ಸೊ ಹೀಗಾಗಿ ಚರ್ಮದ ಮೇಲೆ, ಸೈನಸ್ ಮೇಲೆ ಮತ್ತು ಜಠರದ ಮೇಲೆ ಆಗ್ತಕ್ಕಂಥ ಒಂದು ಪರಿಣಾಮಗಳು ಮುಖ್ಯವಾಗಿ ಕಾಣ್ತಕ್ಕಂಥ ಒಂದು ಲಕ್ಷಣಗಳು ಸ್ನೇಹಿತರೆ. ಈ ಅಲರ್ಜಿ ಏನಾದರೂ ಆಯಿತು ಅಂತ ಹೇಳಿದರೆ ಈ ಅಲರ್ಜಿಗಳ ಒಂದು ವಿಧ ಏನಪ್ಪ ಅಂತ ಹೇಳಿದರೆ ಇದು ಮೈಲ್ಡ್ ಟು ಸಿವಿಯರ್ ಇರುತ್ತೆ. ಅಂತ ಹೇಳಿದರೆ ಏನು ತಾತ್ಕಾಲಿಕವಾಗಿ ಕ್ಷಣಿಕವಾಗಿ ಬಂದು ಹೋಗ್ತಕ್ಕಂಥದ್ದು ಅಲರ್ಜಿಗಳಿದೆ ಮತ್ತು ಜೀವವನ್ನೇ ಪೂರ್ತಿಯಾಗಿ ತೆಗೆದುಕೊಂಡು ಹೋಗುವಂತಹ ಅಲರ್ಜಿಗಳು ಆಗ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಮೈಲ್ಡ್ ಟು ಸಿವಿಯರ್ ಅಲರ್ಜೀಸ್ ಅಂತ ನಾವು ಕ್ಲಾಸಿಫೈ ಮಾಡ್ತೀವಿ ಈ ಅಲರ್ಜಿಗಳನ್ನ. ಸೊ ಹೀಗಾಗಿ ಈ ಅಲರ್ಜಿಗಳು ಹೇಗಾಗಬೇಕೆ ಶುರು ಮಾಡ್ತಾವೆ. ಈಗ ಅಲರ್ಜಿ ಏನಾದರೂ ಆಯಿತು, ನೀವು ಯಾವುದೇ ಒಂದು ಪದಾರ್ಥಗಳಿಗೆ ನೀವು ಏನು ಅಲರ್ಜಿಕ್ ಇದ್ದೀರಿ ಅಥವಾ ನೀವು ಸೆನ್ಸಿಟಿವ್ ಇದ್ದೀರಿ ಅಂತ ಹೇಳಿದರೆ ಒಂದು ಚರ್ಮದ ಮೇಲೆ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಗುಳ್ಳೆಗಳಾಗಲಿಕ್ಕೆ ಶುರು ಮಾಡುತ್ತೆ, ಅದು ಎಲ್ಲ ದೇಹದ ಭಾಗಗಳಲ್ಲಿ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಇದು ಒಂದು ಮುಖ್ಯ ಒಂದು ಲಕ್ಷಣ ಅಲರ್ಜಿ ಆಗ್ತಾ ಇದೆ ಅಂತ ಹೇಳಿದರೆ ಯಾವ ಪದಾರ್ಥದಿಂದ ಅಂತಂದು ನೀವು ಸ್ವಲ್ಪ ಕಂಡುಹಿಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಅದು ಊಟ ಆಹಾರ ಕಣಗಳಿಂದ ಇರ್ಬೋದು ಅಥವಾ ಪಾನೀಯ ಕಣಗಳಿಂದ ಇರ್ಬೋದು ಅಥವಾ ಒಂದು ವೆದರ್ ಕಂಡೀಷನ್ಸಿಂದನೂ ಇರ್ಬೋದು. ಒಬ್ಬೊಬ್ಬರಿಗೆ ಚಳಿ ಆಗ್ಬೋದು,
ಬರಲ್ಲ, ಒಬ್ಬೊಬ್ಬರಿಗೆ ಪೋಲನ್ ಗ್ರೇನ್ಸ್ ಆಗಿ ಬರಲ್ಲ. ಹೀಗಾಗಿ ಎಷ್ಟೋ ಹತ್ತು ಹಲವಾರು ಪದಾರ್ಥಗಳು ನಮ್ಮ ಅಕ್ಕಪಕ್ಕ ಇರುತ್ತೆ, ನಮಗೆ ಅಲರ್ಜಿ ಆಗ್ತಾ ಇರುತ್ತೆ. ಅದರ ಒಟ್ಟಿಗೆ ನಾವೇನಾದ್ರು ಸೇರಿದ ತಕ್ಷಣ ಅದರಿಂದ ನಮ್ಮ ದೇಹದ ಮೇಲೆ, ನಮ್ಮ ಒಂದು ಶರೀರದ ಮೇಲೆ ಈ ಲಕ್ಷಣಗಳು ಕಾಣಿಸ್ಕೊಳ್ಳೋಕೆ ಶುರುವಾಗುತ್ತೆ ಸ್ನೇಹಿತರೆ. ಅದು ದೇಹದ ಗುಳ್ಳೆಯ ರೂಪದಲ್ಲಾಗಿರ್ಬೋದು, ನವೆನವೇ ರೂಪದಲ್ಲಾಗಿರ್ಬೋದು, ಹೊಟ್ಟೆಯಲ್ಲಿ ನಾನು ಅಲರ್ಜಿ ಆಯಿತು ಅಂದರೆ ವಾಂತಿ, ಭೇದಿ, ಕೆಮ್ಮು, ಕಫ, ಹೀಗೆ ಹತ್ತು ಹಲವಾರು ಲಕ್ಷಣಗಳು ಈ ಅಲರ್ಜಿಯಲ್ಲಿ ಕಂಡುಬರ್ತಕ್ಕಂಥದ್ದು ತುಂಬ ಸರ್ವೇ ಸಾಮಾನ್ಯ ಸ್ನೇಹಿತರೆ. ಹೀಗಾಗಿ ಡಸ್ಟ್ ಅಲರ್ಜಿ ಏನಾದರೂ ಇತ್ತು ಅಂತ ಹೇಳಿದ್ರೆ ಶೀನು, ಶೀತ ಬರಲಿಕ್ಕೆ ಶುರುವಾಗುತ್ತೆ, ಮತ್ತು ಅಸ್ತಮ್ಯಾಟಿಕ್ ಇದ್ದವ್ರಿಗೆ ಈ ಅಲರ್ಜಿಗಳು ತುಂಬ ಕಾಡ್ತಾನೆ ಇರುತ್ತೆ ಸ್ನೇಹಿತರೆ. ಸೊ ನಾನು ಹೇಳ್ದಂಗೆ ಸೈನಸ್ಸಲ್ಲೂ ಸಹಿತ ಈ ಅಲರ್ಜಿ ಕಾಣ್ಕೊಡುತ್ತೆ. ಆಮೇಲೆ ಇನ್ನೂ ಅಂತ ಹೇಳಿದರೆ ನಮ್ಮ ಶ್ವಾಸಕೋಶದ ಮೇಲೆ ಅದು ಬಹಳಷ್ಟು ಪರಿಣಾಮ ಬೀರುತ್ತೆ ಈ ಅಲರ್ಜಿ ಅಂಶಗಳು, ಅಥವಾ ಅಲರ್ಜಿ ರೋಗ ಶ್ವಾಸಕೋಶದ ಮೇಲೂ ಬಹಳಷ್ಟು ಪರಿಣಾಮಗಳನ್ನು ಬೀರ್ತಾ ಇರುತ್ತೆ ಸ್ನೇಹಿತರೆ. ಇದಿಷ್ಟು ಅಲರ್ಜಿಗಳ ಒಂದು ಸ್ಥಾನಗಳಾಯಿತು ಅಂತ ಹೇಳಿದರೆ, ಅಂದರೆ ಸ್ಕಿನ್ ಮೇಲೆ, ಸೈನಸ್ ಮೇಲೆ, ನಮ್ಮ ಏರ್ವೆ ಮೇಲೆ, ಏರ್ವೆ ಅಂತ ಹೇಳಿದರೆ ನಮ್ಮ ಶ್ವಾಸಕೋಶದ ಮೇಲೆ ಮತ್ತು ನಮ್ಮ ಜಠರದ ಮೇಲೆ, ಇದಿಷ್ಟು ಒಂದು ಅದರ ಏನು ಪ್ಲೇಸಸ್, ಅದರ ಒಂದು ಅಲರ್ಜಿಯ ಒಂದು ಲಕ್ಷಣಗಳು ಕಾಣತಕ್ಕಂಥ ಒಂದಿಷ್ಟು ಅಂಗಗಳು ಸ್ನೇಹಿತರೆ. ಸೊ ಈ ಅಲರ್ಜಿಗಳು ಮೈಲ್ಡಲ್ಲಿ ಏನಾದ್ರು ಇತ್ತು ಅಂತ ಹೇಳಿದರೆ ಜ್ವರ ಬರುವಂಥ ಸಾಧ್ಯತೆಗಳು ಇರುತ್ತೆ, ಮೈ ಮೇಲೆ ಚಿಕ್ಕ ಚಿಕ್ಕವಾದ ಗುಳ್ಳೆಗಳು, ಚಿಕ್ಕ ಚಿಕ್ಕವಾದ ರ್ಯಾಷಸ್ ಬರುವಂಥ ಸಾಧ್ಯತೆಗಳಿರುತ್ತೆ, ಮತ್ತು ನವೆ ನವೆ ಆಗುವಂಥ ಸಾಧ್ಯತೆಗಳಿರುತ್ತೆ. ಅದು ಈ ನವೆ ನವೆ ಹೇಗಾಗ್ತಾ ಇರುತ್ತೆ ಅಂತ ಹೇಳಿದರೆ ಒಂದು ಕಡೆಗೆ ಬಲಗೈಯಲ್ಲಿ ಶುರುವಾಗಿ ಎಡಗೈಗೆ ಬರುತ್ತೆ, ಎಡಗೈಯಿಂದ ಎಡಗಾಲಿಗೆ ಹೋಗುತ್ತೆ, ಎಡಗಾಲಿಂದ ಬಲಗಾಲಿಗೆ ಬರುತ್ತೆ. ಸೊ ಹೀಗೆ ಅದು ಪ್ಲೇಸಸ್ನ ಚೇಂಜ್ ಮಾಡ್ತಾ ಇರುತ್ತೆ ಅಲರ್ಜಿ ಏನಾದ್ರು ಇತ್ತು ಅಂತ ಹೇಳಿದರೆ. ಸೊ ಹೀಗಾಗಿ ಇದಿಷ್ಟು ಮೈಲ್ಡ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ ಅಂತ ಹೇಳಿದರೆ ತಾತ್ಕಾಲಿಕವಾಗಿ ಕ್ಷಣಿಕವಾಗಿ ಬಂದು ಹೋಗ್ತಕ್ಕಂಥ ಅಲರ್ಜಿಗಳು ಅಂತ ನಾವು ಹೇಳ್ತೀವಿ. ಅವರಿಗೆ ಫುಡ್ ಅಲರ್ಜಿ ಇರುತ್ತೆ, ಯಾವುದೇ ಒಂದು ಆಹಾರ ಪದಾರ್ಥದಿಂದನೂ ಅಲರ್ಜಿ ಇರುತ್ತೆ. ಹೀಗಾಗಿ ಒಬ್ಬೊಬ್ಬರಿಗೆ ಬದನೆಕಾಯಿ ಆಗಲ್ಲ, ಒಬ್ಬೊಬ್ಬರಿಗೆ ಏನು ಈ ಹಸಿಮೆಣಸಿನಕಾಯಿ ಆಗಲ್ಲ, ಹೀಗೆ ಹತ್ತು ಹಲವಾರು ಊಟದ ಪದಾರ್ಥಗಳು, ಆಹಾರದ ಪದಾರ್ಥಗಳನ್ನ ತಿಂದುಬಿಟ್ರೆ ಅವ್ರಿಗೆ ತೊಂದರೆ ಆಗಲಿಕ್ಕೆ ಶುರುವಾಗುತ್ತೆ. ಹೊಟ್ಟೆಲಿ ತೊಂದರೆ ಆಗೋದು, ಉಸಿರಾಟಕ್ಕೆ ತೊಂದರೆ ಆಗೋದು, ಸ್ಕಿನ್ ಮೇಲೆ ಅಂದರೆ ಚರ್ಮದ ಮೇಲೆ ತೊಂದರೆ ಆಗೋದು, ಅಥವಾ ಯಾವುದೇ ತರಹದ ಒಂದು ಸಡನ್ನಾಗಿ ಅವ್ರಿಗೆ ಸಿಂಪ್ಟಮ್ಸ್ ಬರಲಿಕ್ಕೆ ಶುರುವಾಗ್ತಾವೆ, ಲಕ್ಷಣ ಬರಲಿಕ್ಕೆ ಶುರುವಾಗ್ತಾವೆ ಸ್ನೇಹಿತರೆ. ಸೊ ಹೀಗಾಗಿ ಈ ಒಂದು ಆಹಾರ ಒಂದು ಕಣಗಳಿಂದನೂ ಸಹಿತ ನಮ್ಮ ದೇಹದಲ್ಲಿ ಅಲರ್ಜಿ ಆಗುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಆಹಾರ ಮತ್ತು ಪಾನೀಯಗಳಿಂದ. ಇದು ವಿಧ ಈ ಅಲರ್ಜಿಗೆ ಅಂತ ಹೇಳಿದರೆ ಈ ಇನ್ಸೆಕ್ಟ್ ಬೈಟ್, ಯಾವುದೇ ತರಹದ ಒಂದು ಕ್ರಿಮಿ ಕೀಟ ಏನಾಗುತ್ತೆ ಕಡಿತು ಅಂತ ಹೇಳಿದ್ರು ಸಹಿತ ಅಲರ್ಜಿನ ಅದನ್ನು ನಮ್ಮ ದೇಹದ ರಕ್ತ ಕಣಗಳಲ್ಲಿ ಅದು ಬಿಡುತ್ತೆ ಸ್ನೇಹಿತರೆ. ಈಗ ಯಾವುದೇ ಒಂದು ಜೀರುಂಡೆ ಆಯಿತು, ಅಥವಾ ಈಗ ನಾವು ಜೇನಿನ ಒಂದು ನೊಣ ಆಯಿತು, ಸೊ ಹೀಗೇನಾದ್ರೂ ಅವು ಕಡಿತು ನಮ್ಮ ದೇಹಕ್ಕೆ ಅಂತ ಹೇಳಿದರೆ ಅವು ಏನು ಮಾಡ್ತವೆ ಅಂತ ಹೇಳಿದರೆ ಅಲರ್ಜನ್ನು ನಮ್ಮ ದೇಹದೊಳಗೆ, ರಕ್ತದೊಳಗೆ ಬಿಟ್ಬಿಟ್ಟಿರ್ತವೆ. ಆ ಒಂದು ಬಿಟ್ಟಿದ ವಿಷಕಣಗಳಿಂದನೂ ಅಲರ್ಜಿ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸ್ನೇಹಿತರೆ. ಯಾವುದೇ ತರಹದ ಕೀಟಗಳು, ಯಾವುದೇ ತರಹದ ವಿಷ ಕೀಟಗಳು ನಮ್ಮ ದೇಹವನ್ನು ಕಚ್ಚಿತು ಅಂತ ಹೇಳಿದ್ರು ಸಹಿತ ಅಲರ್ಜಿಗಳು ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸ್ನೇಹಿತರೆ. ಇದು ಇನ್ನೂ ಒಂದು ಕಾರಣ ಅಂತ ಹೇಳಿದರೆ ಅಟಿಪಿಕಲ್ ಡರ್ಮಟೈಟಿಸ್ ಅಂತಲೂ ನಾವು ಹೇಳ್ತೀವಿ ಅಂತ ಹೇಳಿದರೆ ಯಾವುದೇ ತರಹದ ಒಂದು ಲಕ್ಷಣಗಳು ಇಲ್ಲದೇ ಚರ್ಮದ ಮೇಲೆ ಗಾಯಗಳಾಗ್ತಾ ಇರೋದು, ಚರ್ಮದ ಮೇಲೆ ಗುಳ್ಳೆಗಳಾಗ್ತಾ ಇರೋದು, ಇದಕ್ಕೂ ಸಹಿತ ಅಲರ್ಜಿಕ್ ಅಟಿಪಿಕಲ್ ಡರ್ಮಟೈಟಿಸ್ ಅಂತಲೂ ನಾವು ಹೇಳ್ತೀವಿ ಸ್ನೇಹಿತರೆ. ಇದು ಒಂದು ವಿಧವಾದ ಅಲರ್ಜಿಕ್ ರೋಗ, ಅಲರ್ಜಿ ಚರ್ಮದ ಮೇಲೆ ಕಾಣಿಸ್ತಕ್ಕಂಥ ಅಲರ್ಜಿಕ್ ರೋಗ ಸ್ನೇಹಿತರೆ. ಮುಖ್ಯವಾದ ಮತ್ತು ದೀರ್ಘಕಾಲಿಕವಾಗಿ ಮತ್ತು ನಮ್ಮ ದೇಹಕ್ಕೆ ಹಾನಿ ಮಾಡುವಂತಹ ಒಂದು ಅಲರ್ಜಿ ಅನಫೆಲಾಕ್ಟಿಕ್ ರಿಯಾಕ್ಷನ್ ಅಂತಲೂ ನಾವು ಹೇಳ್ತೀವಿ ಅಂತ ಹೇಳಿದರೆ ಅನಫೆಲಾಕ್ಟಿಕ್ ರಿಯಾಕ್ಷನ್ ಅಂತ ಹೇಳಿದರೆ ಇದು ಪೂರ್ತಿಯಾಗಿ ದೀರ್ಘಕಾಲಿಕವಾಗಿ ನಮ್ಮ ಮುಖ್ಯ ಅಂಗಗಳ ಮೇಲೆ ಪರಿಣಾಮ ಬೀರಿ ನಮ್ಮ ಬ್ಲಡ್ ಪ್ರೆಷರನ್ನು ಪೂರ್ತಿಯಾಗಿ ಕಡಿಮೆ ಮಾಡಿ, ಉಸಿರಾಟವನ್ನು ಜಾಸ್ತಿ ಮಾಡಿ, ನಮ್ಮ ಜೀವವನ್ನೇ ತೆಗೆದುಕೊಂಡು ಹೋಗುವಂತಹ ಒಂದು ಸಾಧ್ಯತೆಗಳು ಈ ಅನಫೆಲಾಕ್ಟಿಕ್ ರಿಯಾಕ್ಷನಲ್ಲಿ ಆಗ್ತಾ ಇರುತ್ತೆ ಸ್ನೇಹಿತರೆ. ಯಾಕೆಂತ ಹೇಳಿದರೆ ಇದು ಏನಾದರೂ ನೀವು ಔಷಧಿಗಳು ನಿಮಗೆ ಆಗಿ ಬರದೇ ಇರತಕ್ಕಂಥ ಔಷಧಿಗಳನ್ನು ನೀವು ಸೇವಿಸಿದ್ರಿ, ಅಥವಾ ಯಾವುದೇ ಒಂದು ಥರದ ಇಂಜೆಕ್ಷನ್ ನಿಮ್ಗೆ ಆಗಬರಲ್ಲ, ಪೆನ್ಸಿಲಿನ ಇಂಜೆಕ್ಷನ್ ಆಗಬರಲ್ಲ, ಯಾವುದೇ ಥರದ ಇಂಜೆಕ್ಷನ್ಸ್ ಆಗಬರಲ್ಲ ಅಂಥೇಳಿ, ಆ ಇಂಜೆಕ್ಷನ್ಸ್ ಏನಾದರೂ ಹೆವಿ ಡೋಸಲ್ಲಿ ಏನಾದರೂ ತೊಗೊಂಬಿಟ್ರಿ ಅಂತ ಹೇಳಿದರೆ ಈ ದೀರ್ಘಕಾಲಿಕ ಜೀವವನ್ನು ತೆಗೆದುಕೊಂಡು ಹೋಗುವಂತಹ ಒಂದು ಅಲರ್ಜಿಗಳು ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇದಕ್ಕೆ ನಾವು ಅನಫೆಲಾಕ್ಟಿಕ್ ರಿಯಾಕ್ಷನ್ ಅಂತಲೂ ಹೇಳ್ತೀವಿ. ಹೀಗಾಗಿ ಈ ಯಾವುದೇ ಒಂದು ವಿಷ ಪದಾರ್ಥ ರಕ್ತದೊಳಗೆ ಸೇರಿತು ಇಂಜೆಕ್ಷನ್ ಮೂಲಕವಾಗಿ ಅಥವಾ ಯಾವುದೇ ಒಂದು ದಾರಿಯಿಂದ ಅಂತ ಹೇಳಿದರೆ ಇದು ನಮ್ಮ ಹೃದಯದ ಮೇಲೆ, ನಮ್ಮ ಉಸಿರಾಡುವ ಅಂಗಗಳ ಮೇಲೆ ಪರಿಣಾಮ ಬೀರಿ
ಕೇಳಿರಿ, ಸಡನ್ ಆಗಿ ಡೆತ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸ್ನೇಹಿತರೆ. ಇದು ಒಂದು ಸಡನ್ ಅನಫಿಲಾಕ್ಟಿಕ್ ರಿಯಾಕ್ಷನ್ ಅಂತಲೂ ನಾವು ಹೇಳ್ತೀವಿ ಈ ಒಂದು ಅಲರ್ಜಿಗೆ. ಈ ಅಲರ್ಜಿ ಬಹಳ ಕ್ಲಿಷ್ಟಕರ ಏನು ಉಪಚರಿಸಲು, ಯಾಕೆ ಅಂತ ಹೇಳಿದರೆ ಸಡನ್ನಾಗಿ ಆಗುತ್ತೆ. ಇದಕ್ಕೆ ಒಳ್ಳೆಯ ಔಷಧಿಗಳು ಇದೆ ಸ್ನೇಹಿತರೆ. ಇದನ್ನು ಸರಿಯಾಗಿ ನಾವು ನಿಗ್ರಹಿಸಿದ್ವಿ ಅಂತ ಹೇಳಿದರೆ ಅದು ತೊಂದರೆ ಮಾಡಲ್ಲ. ಆದರೆ ಒಂದಿಷ್ಟು ಕೇಸಸ್ಸಲ್ಲಿ ಜೀವ ಹೋಗುವಂಥ ಸಾಧ್ಯತೆ ಈ ಅನಫಿಲಾಕ್ಟಿಕ್ ರಿಯಾಕ್ಷನ್ಸಲ್ಲಿ, ಅನಫಿಲಾಕ್ಟಿಕ್ ಅಲರ್ಜಿಯಲ್ಲಿ ಆಗುತ್ತೆ ಅಂತ ನಾನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಇದಿಷ್ಟು ಮಾಹಿತಿ ಈ ಅಲರ್ಜಿಗಳ ಬಗ್ಗೆ. ಈ ವಿಡಿಯೋ ನಿಮ್ಗೆ ಏನಾದ್ರು ಲೈಕ್ ಆಯಿತು ಅಂತ ಹೇಳಿದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬಂಧು ಬಾಂಧವರಿಗೆ, ಪ್ರೀತಿಪಾತ್ರರಿಗೆ ಮತ್ತು ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಈ ವಿಡಿಯೋನ ಕಳಿಸಿ ಅಂತ ಹೇಳ್ತಾ ಈ ಎರಡು ಮಾತುಗಳನ್ನ ಮುಗಿಸ್ತೀನಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.